ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಗಡಿಭಾಗದ ರಾಯಸಂದ್ರ ಗ್ರಾಮದ ಖಾಸಗಿ ಬಸ್ ಚಾಲಕ ಕೃಷ್ಣ ಶೆಟ್ಟಿ ಹಾಗೂ ನೇತ್ರಾವತಿ ದಂಪತಿಯ ಮಗ ಗೋವರ್ಧನ್ ಇಂಗ್ಲಿಷ್ ಭಾಷೆಯ ವ್ಯಾಕರಣದಲ್ಲಿ 6 ವಿಶ್ವ ದಾಖಲೆ ಮಾಡುವ ಮೂಲಕ ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾನೆ. ಗೋವರ್ಧನ್ 1ರಿಂದ 12ನೇ ತರಗತಿವರೆಗೂ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲೇ ವಿದ್ಯಾಭ್ಯಾಸ ಮಾಡಿ ನಂತರ ಮಾಲೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿಕಾಂ ಪದವಿಗೆ ಸೇರಿದ. ಗೋವರ್ಧನ್ಗೆ ಮೊದಮೊದಲು ಇಂಗ್ಲಿಷ್ ಭಾಷೆಯನ್ನು ಕಲಿಯಲು ಪರದಾಡಿದ್ದಾರೆ. ನಂತರ ಇಂಗ್ಲಿಷ್ ಭಾಷೆಯನ್ನು ಕಲಿಯಲೇಬೇಕೆಂದು ಹಠಕ್ಕೆ ಬಿದ್ದು ಹಲವಾರು ಕೋಚಿಂಗ್ ಸೆಂಟರ್ಗಳಲ್ಲಿ ತರಬೇತಿ ಪಡೆದಿದ್ದಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಈಗ ಅದೇ ಭಾಷೆಯಲ್ಲಿ ಸಾಧನೆ ಮಾಡಿ ವಿಶ್ವ ದಾಖಲೆ ಮಾಡಿದ್ದಾರೆ. ಇಂಗ್ಲಿಷ್ ಭಾಷೆಯ 7,000 ವ್ಯಾಕರಣ ಸೂತ್ರಗಳನ್ನು ಕೇವಲ 4 ಗಂಟೆ 58 ನಿಮಿಷ 2 ಸೆಕೆಂಡ್ಗಳಲ್ಲಿ ಬರೆಯುವ ಮೂಲಕ ಹಳ್ಳಿ ಹುಡುಗ ಗೋವರ್ಧನ್ ವಿಶ್ವ ದಾಖಲೆ ಮಾಡಿದ್ದಾರೆ. ಈ ಹಿಂದೆ ಮಾಲೂರಿನ ಮತ್ತೊಬ್ಬ ಯುವಕನೇ ನಿರ್ಮಿಸಿದ್ದ 5 ಗಂಟೆ 38 ನಿಮಿಷ 6 ಸೆಕೆಂಡ್ಗಳಲ್ಲಿ 5,000 ಇಂಗ್ಲಿಷ್ ವ್ಯಾಕರಣ ಸೂತ್ರಗಳ ವರ್ಲ್ಡ್ ರೆಕಾರ್ಡ್ ದಾಖಲೆಗಳನ್ನು ಬ್ರೇಕ್ ಮಾಡುವಲ್ಲಿ ಈತ ಯಶಸ್ವಿಯಾಗಿದ್ದಾನೆ. ಈ ಮೂಲಕ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಈತನ ಹೆಸರು ದಾಖಲಾಗಿದೆ. ಕಲಾಮ್ಸ್ ಬುಕ್ ಆಫ್ ರೆಕಾರ್ಡ್, ಹೆರೇಂಜ್ ಬುಕ್ ಆಫ್ ರೆಕಾರ್ಡ್ಸ್, ಎಕ್ಸ್ಕ್ಲೂಸಿವ್ ಬುಕ್ ಆಫ್ ರೆಕಾರ್ಡ್ಸ್, ಕಿಂಗ್ಸ್ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಇತ್ತೀಚೆಗೆ ಅಮೆರಿಕನ್ ಬುಕ್ ಆಫ್ ರೆಕಾರ್ಡ್ಸ್ ಮೂಲಕ ವಿಶ್ವ ದಾಖಲೆ ಮಾಡಿದ್ದಾನೆ. ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮದಲ್ಲಿ ಓದಿರುವ ನನಗೆ ಇಂಗ್ಲಿಷ್ ಕಲಿಯುವುದು ಎಷ್ಟು ಕಷ್ಟವಾಗಿರುತ್ತೆ ಎಂಬುದು ತಿಳಿದಿದೆ. ಛಲ ತೊಟ್ಟು ಇಂಗ್ಲಿಷ್ ಕಲಿತು ನಾನು ಬೇರೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಲಿ ಎಂದು ಉಚಿತವಾಗಿ ಇಂಗ್ಲಿಷ್ ಬೋಧನೆ ಮಾಡ್ತಿದ್ದೀನಿ ಅಂತ ಕೂಡ ಈತ ತಿಳಿಸಿದ್ದಾನೆ. ಇಂಜಿನಿಯರ್ಸ್, ಡಾಕ್ಟರ್ಸ್, ಬ್ಯಾಂಕ್ ಸಿಬ್ಬಂದಿ, ಲಾಯರ್ಸ್, ಟೀಚರ್ಸ್ ಸೇರಿದಂತೆ ಹಲವಾರು ವರ್ಗದ 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಬೋಧನೆ ಮಾಡಿದ್ದಾರೆ. ಅಲ್ಲದೆ ತಾನು ಓದಿದ ಮಾಲೂರಿನ ಸರ್ಕಾರಿ ಪದವಿ ಕಾಲೇಜಿಗೆ 130 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಇಂಗ್ಲಿಷ್ ಹೇಳ್ಕೊಡ್ತಿದ್ದಾರೆ. ಅಂದ ಹಾಗೆ 22ನೇ ವಯಸ್ಸಿಗೆ 6 ವಿಶ್ವ ದಾಖಲೆ ಮಾಡಿರುವ ಗೋವರ್ಧನ್ ಅವರು ಸದ್ಯ ಮಾಲೂರಿನ ಖಾಕಿ ಅಕಾಡೆಮಿ ಎಂಬ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ನಡೆಸುತ್ತಿದ್ದಾರೆ. ಮುಂದೆ IAS ಆಗುವ ಗುರಿ ಹೊಂದಿದ್ದು ಅದಕ್ಕಾಗಿ UPSC ಪರೀಕ್ಷೆಗೂ ತಯಾರಾಗ್ತಿದ್ದಾರೆ. ಏನೇ ಆಗಲಿ, ಗ್ರಾಮೀಣ ಭಾಗದ ಗೋವರ್ಧನ್ ಅವರ ಸಾಧನೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕರ್ನಾಟಕ ಟಿವಿಗಾಗಿ ಕುಮಾರ್, ಕೋಲಾರ. ನಾನು ಇದುವರೆಗೂ 5,000ರಿಂದ 6,000 ಒಳಗಡೆ ಟೀಚ್ ಮಾಡಿದ್ದೀನಿ, 5,000 ಜನಕ್ಕೆ ಹೇಳ್ಕೊಟ್ಟಿದ್ದೀನಿ. ಅದರಲ್ಲಿ ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಬ್ಯಾಂಕ್ ಎಂಪ್ಲಾಯೀಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಎಲ್ಲ ಪ್ರೊಫೆಷನ್ಸ್ ಇದ್ದಾರೆ. ಜಾಸ್ತಿ ಜನ ಸ್ಟೂಡೆಂಟ್ಸ್ ಇದ್ದಾರೆ ಡಿಗ್ರಿ ಕಾಲೇಜಿಂದ, ಬೇಜನ್ನ ಜನ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈಗಲೂ ನಾನು ಡಿಗ್ರಿ ಕಾಲೇಜ್ ಅವ್ರಿಗೆ ಫ್ರೀಯಾಗಿ ಕ್ಲಾಸಸ್ ಮಾಡ್ತಾ ಇದ್ದೀನಿ. 130 ಜನಕ್ಕೆ ಈಗ ಫ್ರೀಯಾಗಿ ಗೌರ್ಮೆಂಟ್ ಕಾಲೇಜ್ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ನಾನು ಗೌರ್ಮೆಂಟ್ಸ್ ಕಾಲೇಜಲ್ಲಿ ಓದ್ಕೊಂಡು ಇಂಗ್ಲೀಷ್ ಏನು ಕಲಿಬೇಕು ಅನ್ಸ್ತ ನಮಗೆ, ಈಗ ನೆಕ್ಸ್ಟ್ ಜನ್ರೇಷನ್ ಎಲ್ಲ ನಾನು ಇಂಗ್ಲೀಷ್ ಮೇಲೆ ಡಿಪೆಂಡ್ ಆಗಿದೆ. ನಾವು ಇಂಗ್ಲೀಷ್ ಮೇಲೆ ಡಿಪೆಂಡ್ ಆಗಿದ್ದೀರಿ. ನನಗೆ ಎಷ್ಟೋ ಕನ್ನಡ ಗೊತ್ತಿದ್ರೇನೋ, ಈಗ ಹೋದ್ರೆ ಒಂದೊಂದು ವರ್ಡ್ ನನಗೆ ಕನ್ನಡಲ್ಲಿ ಹೇಳೋಕ್ಕೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾನು ಬಸ್ ಸ್ಟ್ಯಾಂಡ್ ಅಂತ ಹೇಳ್ತೀನಿ, ಬಸ್ ಸ್ಟ್ಯಾಂಡ್ ನನಗೆ ಗೊತ್ತಿರಲ್ಲ ಇಂಗ್ಲೀಷಲ್ಲಿ. ಈಗ ನಮ್ಮ ಅಜ್ಜಿ ಕೇಳಿ, ನಮ್ಮ ಅಜ್ಜಿನ ಇಂಗ್ಲೀಷಲ್ಲಿ ಮಾತಾಡ, ಟಿ ವಿ ಆನ್ ಮಾಡು ಅಂತ ಹೇಳ್ತಾರೆ. ಟಿ ವಿ ಅಂತ ಕನ್ನಡ ನನಗೆ ಗೊತ್ತೇ ಇಲ್ಲ. ಇಂಗ್ಲೀಷ್ ಅಡಿಕ್ಟ್ ಆಗ್ತಾ ಹೋಗ್ತಾ ಇದ್ದಾಗ ಇಂಗ್ಲೀಷ್ ಕಲಿಬೇಕು ಅನ್ಸ್ತದೆ. ಮತ್ತೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಈಗ ನಾನು ಯಾವುದೇ ಬುಕ್ ತಗೊಳ್ಳಿ, ಕನ್ನಡ ಇರ್ತದೆ, ಕನ್ನಡ ಒಂದು ಸಬ್ಜೆಕ್ಟ್ ಇರ್ತದೆ, ಇಂಗ್ಲೀಷ್ 4 ಸಬ್ಜೆಕ್ಟ್ ಇದೆ. PCMB ಅಂತ ಹೇಳ್ತಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತ 4 ಸಬ್ಜೆಕ್ಟು ಇಂಗ್ಲೀಷಲ್ಲೇ ಇರ್ತದೆ. ಮತ್ತು ನಾವು ಕಾಮರ್ಸ್ ಬಂದರೆ ಕಾಮರ್ಸಲ್ಲಿದೆ HEB ಅಂತ ಹೇಳ್ತಾರೆ, ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸ್ನೆಸ್, ಅಕೌಂಟ್ಸ್ ಅಂತ. ಅದರಲ್ಲ ಸಹ ಇಂಗ್ಲೀಷ್ ಇರ್ತದೆ, ಕನ್ನಡ ಇರ್ತದೆ, ಅಕೌಂಟ್ಸು ಇಂಗ್ಲೀಷಲ್ಲೇ ಬರೀಬೇಕಾಗ್ತದೆ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇಂಗ್ಲೀಷೇ ಇಂಪಾರ್ಟೆನ್ಸ್ ಆಗ್ತದೆ. ನೆಕ್ಸ್ಟ್ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು, UPSC ಅಂತ ಹೇಳ್ತಾರೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಆ ಎಕ್ಸಾಮ್ ಬರೀಬೇಕು, ಮತ್ತು ಇಂಗ್ಲೀಷ್ ಹೆಲ್ಪ್ ಆಗ್ತದೆ ಅಂತ ಇಂಗ್ಲೀಷ್ ಇಂಗ್ಲೀಷ್ ಟೀಚ್ ಮಾಡಬೇಕು, ಮತ್ತು ಇಂಗ್ಲೀಷ್ ಕಲ್ತ್ಕೋಬೇಕಂತ ನಾನು ಇಂಗ್ಲೀಷ್ ಕಲ್ತ್ಕೊಂಡಿದ್ದೀನಿ. ಮತ್ತು ಪಬ್ಲಿಕ್ಗೆ ಸರ್ವ್ ಮಾಡಬೇಕಂತ ಈಗ ಸರ್ವ್ ಮಾಡ್ತಾ ಇದ್ದೀನಿ. ಫ್ರೀಯಾಗೂ ಹೇಳ್ಕೊಡ್ತೀನಿ ನಾನು, ಫ್ರೀಯಾಗಿ ಕ್ಲಾಸಸ್ಸು ಮಾಡ್ತಾ ಇದ್ದೀನಿ, ಮತ್ತು ದುಡ್ಡು ತೊಗೊಂಡು ಮಾಡ್ತಾ ಇದ್ದೀನಿ. ನಮ್ಮ ಕಾಲೇಜ್ಗೆ ನಾನು ರೆಕಾರ್ಡ್ ಮಾಡಿದ್ದೀನಿ ಅಂತ ನಮ್ಮ ಕಾಲೇಜ್ಗೆ 130 ಜನಕ್ಕೆ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ ಸರ್.